ಏಕೆಂದ್ರೆ ನರೇಂದ್ರ ಮೋದಿ ಅವರು ಆ ಒಂದು ಕರೆಯನ್ನ ಕೊಟ್ಟಿರುವಂತದ್ದು ಕೊರೋನಾ ವಿರುದ್ಧ ಭಾರತದ ದೀಪಾವಳಿ ಆಚರಣೆ ಆಗುತ್ತೆ ಏಪ್ರಿಲ್ 5ನೇ ತಾರೀಕು ಭಾನುವಾರ ನರಕಾಸುರ ಕೊರೋನಾ ವಿರುದ್ಧ ದೇಶದ ಜನರು ದೀಪಾವಳಿಯ ರೀತಿಯಲ್ಲಿ ಅವತ್ತು ಆಚರಿಸೋಣ ನಿಮ್ಮ ಮನೆಯ ಮುಂಭಾಗ ಅಥವಾ ದ್ವಾರದಲ್ಲಿ ಬಂದು ಏಪ್ರಿಲ್ 5ನೇ ತಾರೀಕು ಭಾನುವಾರ ರಾತ್ರಿ 9 ಗಂಟೆಯಿಂದ 9 ನಿಮಿಷಗಳ ಕಾಲ ದೀಪವನ್ನ ಹಚ್ಚಿ ಎಲ್ಲಾ ಲೈಟ್ ಅನ್ನು ಬಂದ್ ಮಾಡಿ ದೀಪವನ್ನ ಹಚ್ಚಿ ಮೊಂಬತ್ತಿಯನ್ನ ಹಚ್ಚಿ ಅಥವಾ ಮೊಬೈಲ್ ಅಲ್ಲಿ ಟಾರ್ಚ್ ಇದ್ರೆ ಟಾರ್ಚ್ ಅನ್ನ ಆನ್ ಮಾಡಿ ಈ ಮೂಲಕ ಬಡವರಲ್ಲಿ ಎಲ್ಲೋ ಒಂದು ಕಡೆ ಕೊರೋನಾ ಅನ್ನೋದು ಅಂಧಕಾರವನ್ನ ಮೂಡಿಸಿರುವಂತದ್ದು ಅದೆಲ್ಲವನ್ನು ಕೂಡ ದೂರ ಮಾಡೋಣ ಅನ್ನುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಏನು ಉದ್ದೇಶ ಅನ್ನೋದೇ ಈಗ ಸದ್ಯದ ಪ್ರಶ್ನೆ ದೇಶದ 130 ಕೋಟಿ ಜನರೊಂದಿಗೆ ಮೋದಿ ಯುದ್ಧವನ್ನ ಸಾರ್ತಾ ಇರುವಂತದ್ದು ಕೊರೋನಾದ ವಿರುದ್ಧ ದೀಪ ಬೆಳಗಿಸುವ ಮೂಲಕ ಕೊರೋನಾ ವಿರುದ್ಧ ಸಮರವನ್ನ ಸಾರೋಣ ಇಡೀ ವಿಶ್ವಕ್ಕೆ ಸಂದೇಶವನ್ನ ಕೊಡೋಣ ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂ ಅನ್ನು ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ನಾವು ಮಾಡಿದಂತ ಕೆಲಸ ಮಾದರಿಯಾಗಿತ್ತು ಅದೇ ರೀತಿಯಾಗಿ ಏಪ್ರಿಲ್ 5ನೇ ತಾರೀಕು ಕೂಡ ಮಾಡೋಣ ಭಾನುವಾರದಂದು ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಪ್ರಿಲ್ 5ರ ಮಹತ್ವ ಏನು ಮೋದಿ ಉದ್ದೇಶ ಆದರೂ ಏನು ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಮೂಡಿಸಿದೆ अंधकारमय कोरोना संकट को पराजित करने के लिए हमें प्रकाश के तेज को चारों दिशाओं में फैलाना है और इसलिए इस संडे 5 अप्रैल को हम सबको मिलकर कोरोना के संकट के अंधकार को चुनौती देनी है उसे प्रकाश की ताकत का परिचय कराना है इस 5 अप्रैल को हमें 130 करोड़ देशवासियों की महाशक्ति का जागरण करना है 130 करोड़ देशवासियों के महासंकल्प को नई ऊंचाइयों पर ले जाना है 5 अप्रैल रविवार को रात 9 बजे मैं आप सबके 9 मिनट चाहता हूं ध्यान से सुनिएगा 5 अप्रैल को रविवार को रात 9 बजे घर की सभी लाइटें बंद करके घर के दरवाजे पर या बालकनी में खड़े रहकर 9 मिनट के लिए मोमबत्ती दिया टॉर्च या मोबाइल की फ्लैशलाइट जलाएं मैं फिर कहूंगा मोमबत्ती दिया टॉर्च या मोबाइल की फ्लैशलाइट 5 अप्रैल को रात को 9 बजे 9 मिनट तक जरूर जलाएं और उस समय यदि घर की सभी लाइटें बंद करेंगे चारों तरफ जब हर व्यक्ति एक एक दिया जलाएगा तब प्रकाश की उस महाशक्ति का एहसास होगा जिसमें एक ही मकसद से हम सब लड़ रहे हैं ये उजागर होगा इस अंधकारमय कोरोना संकट को ಮತ್ತಷ್ಟು ಮಾತಾಡೋಣ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಸೌಮ್ಯ ಈಗ ಆಲ್ರೆಡಿ ನೋಡಿದೀವಿ ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂಗೆ ಕರೆಯನ್ನ ಕೊಟ್ಟಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾದ್ಮೇಲೆ ಭಾರತ ಲಾಕ್ಡೌನ್ ಘೋಷಣೆಯನ್ನ ಮಾಡಿದ್ರು ಈಗ ಏಪ್ರಿಲ್ 5ನೇ ತಾರೀಕು ಭಾನುವಾರ ಒಂದು ರೀತಿಯಾಗಿ 9 ನಿಮಿಷಗಳ ಕಾಲ ದೀಪಾವಳಿಯ ಹಬ್ಬದ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ನೋ ಡೌಟ್ ಭಾನುವಾರ ಏನಾದರೂ ವಿಶೇಷತೆ ಇದೆಯಾ ಇದು ಕೇವಲ ಒಗ್ಗಟ್ಟನ್ನ ಮೆರೆಯೋದಷ್ಟೇನಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಏನ್ ಹೇಳ್ಬೋದು ಇದಕ್ಕೆ ಅಂತ
ಹೌದು ಪೃಥ್ವಿ ಇಡಿ ದೇಶದ ಜನ ಎಲ್ಲರೂ ಒಟ್ಟಾಗಿದ್ದೀವಿ ಯಾರು ಒಬ್ಬಂಟಿ ಅಲ್ಲ ಅನ್ನೋದನ್ನ ಸಾರುವಂತ ಒಂದು ಪ್ರಯತ್ನ ಇದು ಅಂತ ಹೇಳಬಹುದು ಯಾಕೆಂದ್ರೆ ಅನೇಕರು ಏನು ಕಾಯಿಲೆ ಇದ್ದರೂ ಕೂಡ ಬರ್ದಲೇ ಇರುವಂತ ಆಸ್ಪತ್ರೆಗೆ ಅವರನ್ನ ಮನವೊಲಿಸುವಂತ ಕೆಲಸ ಮಾಡಬೇಕಾಗಿದೆ ಅಲ್ಲದೆ ಮನೆಗಳಲ್ಲೇ ತುಂಬಾ ದಿನಗಳಿಂದ ಇದ್ದಾರೆ ಎಲ್ಲಾ ಜನ ಕೂಡ ಮನೆಗಳಲ್ಲೇ ಅವರವರ ಮನೆಗಳಲ್ಲೇ ಇದ್ದರೂ ಕೂಡ ಅದಂತರ ಲಾಕ್ ಆಗಿದ್ದಾರೆ ಅನ್ನು ಬೇರೆಯವರ ಜೊತೆ ಮಾತಾಡೋದಿಕ್ಕೆ ಆಗೋದಿಲ್ಲ ಅಥವಾ ಬೇರೆಯೋದಿಕ್ಕೆ ಆಗೋದಿಲ್ಲ ಇಂತ ಸಂದರ್ಭದಲ್ಲಿ ಸಹಜವಾಗಿನೇ ಹೆಚ್ಚೆಚ್ಚು ಜನರಿಗೆ ತಾವು ಒಬ್ಬಂಟಿ ಅನ್ನುವಂತ ಒಂದು ಫೀಲಿಂಗ್ ಬರುತ್ತೆ ಇದನ್ನ ಹೋಗಲಾಡಿಸೋದ್ರ ಜೊತೆನಲ್ಲಿ ಇಡಿ ಒಂದು ಏನು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಒಗ್ಗಟ್ಟನ್ನ ಕೂಡ ಪ್ರದರ್ಶನ ಮಾಡಬೇಕಾಗಿದೆ ನಾವೆಲ್ಲರೂ ಒಟ್ಟಾಗಿ ಆದ್ರೆ ಬೇರೆ ಬೇರೆಯಾಗಿಯೇ ನಾವು ಇದ್ದು ಈ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಕೊರೋನಾ ಅನ್ನುವಂತ ರಾಕ್ಷಸನನ್ನ ಹೊಡೆದೋಡಿಸೋಣ ಅನ್ನುವಂತ ಒಂದು ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ ಸೋ ಎಲ್ಲರೂ ಅವರವರ ಮನೆಯಲ್ಲೇ ಇರಿ ಯಾರು ಕೂಡ ಈ ಸಲ ರಸ್ತೆಗೆ ಬರಬೇಡಿ ಅಂತ ಯಾಕೆಂದ್ರೆ ಕಳೆದ ಬಾರಿ ಈ ಚಪ್ಪಾಳೆ ತಟ್ಟೋದು ವೈದ್ಯರಿಗೆ ಧನ್ಯವಾದ ಹೇಳುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಅನೇಕ ಕಡೆ ಗಲ್ಲಿಗಳಲ್ಲಿ ಜನ ಅಕ್ಷರಶಃ ಒಂದು ಏನು ಬೆರವಣಿಗೆನೇ ಮಾಡಿಬಿಟ್ರು ಸೋ ಈ ರೀತಿ ಮಾಡಬಾರದು ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನು ನಾವು ಮೇಂಟೇನ್ ಮಾಡಲೇಬೇಕು ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಸೋ ಎಲ್ಲರೂ ಅವರವರ ಮನೆಗಳಲ್ಲೇ ಇದ್ದು ಬೆಳಕನ್ನು ಹರಸುವ ಮೂಲಕ ಈ ಕತ್ತಲೆಯ ಸಂದರ್ಭ ಏನಿದೆ ಈ ಒಂದು ಕೊರೋನಾ ಸೋಂಕಿನಿಂದ ಈ ಒಂದು ಕತ್ತಲೆಯಿಂದ ನಾವೆಲ್ಲರೂ ಬೆಳಕಿನೆಡೆಗೆ ಒಟ್ಟಾಗಿ ನಡೆಯೋಣ ಒಂದ್ಸಲ ಸೋಂಕೆಲ್ಲ ಹೋಯಿತು ಅಂತ ಅಂದಮೇಲೆ ಮತ್ತೆ ಎಂದಿನಂತೆ ನಮ್ಮ ನಮ್ಮ ಜೀವನಗಳಲ್ಲಿ ನಾವು ಮುಂದುವರಿಬಹುದು ಸೊ ಈ ಒಂದು ಸಂದರ್ಭದಲ್ಲಿ ಯಾರು ಒಬ್ಬಂಟಿಗರಲ್ಲ ಯಾಕೆಂದ್ರೆ ನಮ್ಮ ಮನೆಯಿಂದ ಹೊರಟಂತ ಒಂದು ಬೆಳಕಿನ ಜೊತೆ ಪಕ್ಕದ ಮನೆಯಲ್ಲಿ ಎದುರು ಮನೆಗಳಲ್ಲೂ ಬೆಳಕು ಬಂದಾಗ ನಾವು ಮಾತ್ರ ಅಲ್ಲ ಎಲ್ಲರೂ ಇದ್ದಾರೆ ನಮ್ಮ ಜೊತೆ ಅಂತ ಅನ್ಸುತ್ತೆ ನಮ್ಮ ಮನೆಯೊಳಗೆ ನಾವು ಮಾತ್ರ ಇರಬಹುದು ಆದ್ರೆ ನಮ್ಮ ಅಕ್ಕಪಕ್ಕದವರು ಇರಬಹುದು ಅಥವಾ ಇಡೀ ದೇಶದಲ್ಲಿ ಇರಬಹುದು 130 ಕೋಟಿ ಜನಸಂಖ್ಯೆ ಅಂತ ನಾವಿರುವಾಗ ಯಾರು ಕೂಡ ಒಬ್ಬಂಟಿಗರಲ್ಲ ಆ ಒಂದು ಕಾರಣಕ್ಕೋಸ್ಕರ ದೀಪವನ್ನ ಎಲ್ಲರೂ ಕೂಡ ಪ್ರಕಾಶಿಸೋದ್ರ ಮೂಲಕ ನಮ್ಮ ಒಗ್ಗಟ್ಟನ್ನ ತೋರಿಸೋದ್ರ ಜೊತೆ ಜೊತೆಗೆ ಇಡೀ ಒಂದು ದೇಶದಿಂದನೇ ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನ ಹೊಡೆದೋಡಿಸೋಣ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ಪ್ರಧಾನಿ ಅವರು ರವಾನೆ ಮಾಡಿದ್ದಾರೆ ಪೃಥ್ವಿ ಸೌಮ್ಯ ಮತ್ತೊಂದು ವಿಚಾರ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ರೀತಿಯಾಗಿ ಮಾರ್ಚ್ 22ನೇ ತಾರೀಕು ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಒಂದು ದಿನದ ಜನತಾ ಕರ್ಫ್ಯೂ ಅನ್ನು ಆಚರಣೆ ಮಾಡೋಣ ಅದಾದ್ಮೇಲೆ ವೈದ್ಯರಿಗೆ ಹಾಗೆ ನರ್ಸ್ ಗಳಿಗೆ ಇವರು ಎಲ್ಲರಿಗೂ ಕೂಡ ಧನ್ಯವಾದ ಹೇಳುವ ಮುಖಾಂತರ ನಾವು ಈ ಜನತಾ ಕರ್ಫ್ಯೂ ಅನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳಿದ್ರು ಈಗ ಏಪ್ರಿಲ್ 5ನೇ ತಾರೀಕು ಹೇಳಾದ್ಮೇಲೆ ಏಪ್ರಿಲ್ 6ನೇ ತಾರೀಕು ಮತ್ತೊಂದು ಏನಾದರೂ ಶಾಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬರ್ಬೋದ ಅನ್ನುವ ನಿರೀಕ್ಷೆ ಕೂಡ ಇದೆ ಎಲ್ಲಾದರೂ ಮತ್ತೆ ಈ ಒಂದು ಲಾಕ್ಡೌನ್ ಮುಂದುವರಿಯುವಂತ ಸಾಧ್ಯತೆ ಇದೆಯಾ ಅನ್ನುವ ಲೆಕ್ಕಾಚಾರಗಳು ಕೂಡ ಈಗ ಎಲ್ಲರ ಮೈಂಡ್ ಅಲ್ಲಿ ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದೆ ಖಂಡಿತ ಹೌದು ಪೃಥ್ವಿ ಈಗಾಗಲೇ ಏನು ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದ್ರೆ ಬಹುಶಃ ಲಾಕ್ಡೌನ್ ಈಗ ಮುಗ್ದು ಬಿಡುತ್ತೆ 21 ದಿನಕ್ಕೆ ಅಂದ್ರೆ ಏಪ್ರಿಲ್ 14ಕ್ಕೆ ಅಂತ ನಾವು ಅನ್ಕೊಳ್ಬೋದಿತ್ತು ಪ್ರತಿ ಬಾರಿ ಪ್ರಧಾನಿ ಬಂದು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂದಾಗಲೇ ಜನ ಓಕೆ ಏನೋ ಒಂದು ದೊಡ್ಡ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೀವಿ ಅನ್ನೋ ಮೈಂಡ್ ಸೆಟ್ನಲ್ಲ ಇರ್ತಾರೆ ಸೊ ಈಗ ಕೂಡ ಇವಾಗ ಏನು ಏಪ್ರಿಲ್ 5ನೇ ತಾರೀಕಿನ ಒಂದು ಕಾರ್ಯಕ್ರಮವನ್ನ ಏನು ಪ್ರಧಾನಿ ಹೇಳಿದ್ದಾರೆ ಇಡೀ ದೇಶದವರೆಲ್ಲ ಒಗ್ಗಟ್ಟಾಗಿ ಒಂದು ದೀಪ ಬೆಳಗಿಸಬೇಕು ಅಂತ ಇದು ಎಲ್ಲರೂ ಕೂಡ ಈಗ ಖುಷಿಯಲ್ಲಿ ಜೋಶ್ನಲ್ಲಿ ರೆಡಿ ಆಗ್ತಾರೆ ಆದ್ರೆ ಬಹುಶಃ ಅದರ ನಂತರ ಏನು ಲಾಕ್ಡೌನ್ ಕಂಟಿನ್ಯೂ ಆಗುವಂತಹ ಒಂದು ಏನು ಸುದ್ದಿಯನ್ನ ಅವ್ರು ಹೇಳಿದ್ರೂ ಕೂಡ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂದ್ರೆ ನಾವೇ ಗಮನಿಸ್ತಾ ಇದೀವಿ ಕಳೆದ 3-4 ದಿನಗಳಲ್ಲಿ ಅದ ಎಷ್ಟರ ಮಟ್ಟಿಗೆ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಬಹುಶಃ ಅದು ಇನ್ನೂ ಮುಂದಿನ ಒಂದೆರಡು ವಾರಗಳವರೆಗೂ ಅದು ಮುಂದುವರಿಬಹುದು ಬಹುಶಃ ತಿಂಗಳ ಅಂತ್ಯದವರೆಗೂ ಕಂಟಿನ್ಯೂ ಆಗ್ಬೋದು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಅದಲ್ಲದೆ ಸಾವಿರಾರು ಸಂಖ್ಯೆನಲ್ಲಿ ಒಂದೇ ಸಲ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಹಾಗೆಲ್ಲ ಲಾಕ್ಡೌನ್ ನ ಸಡನ್ ಆಗಿ ಡ್ರಾಪ್ ಮಾಡೋದಿಕ್ಕೆ ಕೂಡ ಬರೋದಿಲ್ಲ ಇಷ್ಟು ದಿನಗಳವರೆಗೆ ಮೇಂಟೈನ್ ಮಾಡಿದಂತಹ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನ ದಿಢೀರಂತ ತೆಗೆದುಬಿಟ್ರೆ ಆಗ ಆಗೋ ಅಪಾಯದ ಮಟ್ಟ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ ಈಗಲೇ ಕಂಟ್ರೋಲ್ ಮಾಡೋದಿಕ್ಕೆ ಆಮೇಲೆ ಸೋಂಕಿತರು ಶಂಕಿತರು ಇವರನ್ನೆಲ್ಲರನ್ನು ಚಿಕಿತ್ಸೆಗೊಳಪಡಿಸೋದು ಅವ್ರನ್ನ ಟ್ರ್ಯಾಕ್ ಮಾಡೋದು ಇದಕ್ಕೆ ಅದೆಷ್ಟು ಮಟ್ಟಿಗಿನ ಹರಸಾಹಸವನ್ನ ಪಡಬೇಕಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಹಾಗಾಗಿ ದಿಢೀರಂತ ಲಾಕ್ಡೌನ್ ನ ಖಂಡಿತವಾಗ್ಲೂ ಕಟ್ ಆಫ್ ಮಾಡೋದಿಲ್ಲ ಈಗಿನ ಪರಿಸ್ಥಿತಿನ ನೋಡಿದ್ರೆ ಬಹುಶಃ ಈ ಲಾಕ್ಡೌನ್ ತಿಂಗಳ ಅಂತ್ಯದವರೆಗೂ ಮುಂದುವರೆದ್ರೂ ಆಶ್ಚರ್ಯ ಇಲ್ಲ ಬಹುಶಃ ಅದನ್ನ ಪ್ರಧಾನಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಹೇಳುವಂತ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನೋಡ್ತಾ ಇದ್ರಲ್ಲ ಈಗಷ್ಟೇ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು ಏಪ್ರಿಲ್ 5ನೇ ತಾರೀಕು 9 ಗಂಟೆಗೆ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ಲೈಟ್ ಅನ್ನ ಆಫ್ ಮಾಡಿ ಟಾರ್ಚ್ ಅನ್ನ ಆನ್ ಮಾಡೋಣ ದೀಪವನ್ನ ಬೆಳಗಿಸೋಣ ಅಂತ ಹೇಳ್ತಾ ಇದ್ರು ಏಪ್ರಿಲ್ 6ನೇ ತಾರೀಕು ಏನ್ ಘೋಷಣೆ ಮಾಡ್ತಾರೆ ಅನ್ನೋದೇ ಈಗ ಎಲ್ಲರಲ್ಲೂ ಎಲ್ಲೋ ಒಂದ್ ಕಡೆ ಕುತೂಹಲ ಮನೆ ಮಾಡದಂತೆ ಕಾಣಿಸ್ತಾ ಇದೆ ನೋಡೋಣ ಏನಾಗ್ಬೋದು ಅಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ 4ನೇ ತಿಂಗಳು 5ನೇ ತಾರೀಕು ಸಂಖ್ಯೆ 9 ಆಗಲಿದೆ ರಾತ್ರಿ 9 ಗಂಟೆ 9 ನಿಮಿಷ ಬೆಳಕನ್ನ ತೋರಿಸುವಂತೆ
ಮೋದಿ ಕರೆಯನ್ನ ನೀಡಿರುವಂತದ್ದು 9 ಗಂಟೆಗೆ ಬೆಳಕನ್ನ ತೋರಿಸಲಕ್ಕೆ ಹೇಳಿದ್ಯಾಕೆ ಮೋದಿ ಅನ್ನುವ ಪ್ರಶ್ನೆ ಕೂಡ ಈಗ ಎತ್ತಿರುವಂತದ್ದು 4ನೇ ತಿಂಗಳು 5ನೇ ತಾರೀಕು ಸಂಖ್ಯೆ 9 ಆಗುತ್ತೆ ರಾತ್ರಿ 9 ಗಂಟೆ 9 ನಿಮಿಷ ಬೆಳಕನ್ನ ತೋರಿಸುವಂತೆ ಅಂದ್ರೆ ದೀಪವನ್ನ ಹಚ್ಚುವ ಮುಖಾಂತರ ಬೆಳಕನ್ನ ಅರುಣ ಅಂತ ಹೇಳಿದ್ದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಒಂದೊಂದು ಉದ್ದೇಶ ಇದೆ ಇರುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾದರೂ ಘೋಷಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ 9 ಗಂಟೆಗೆ 9 ನಿಮಿಷಗಳ ಕಾಲನೆ ಯಾವ ಕಾರಣಕ್ಕೋಸ್ಕರ ಅವರು ಈ ರೀತಿಯಾಗಿ ದೀಪವನ್ನ ಬೆಳಗಲಿಕ್ಕೆ ಹೇಳಿದ್ರು ಅನ್ನೋದು ಅದು ಅಲ್ಲದೆ 4ನೇ ತಿಂಗಳು ಬೇರೆ 5ನೇ ತಾರೀಕು 4 + 5 9 ಆಗುತ್ತೆ ಅದನ್ನು ಕೂಡ ಲೆಕ್ಕವನ್ನ ಹಾಕಿದಂತ ಸಂದರ್ಭದಲ್ಲಿ ಇನ್ನ 9 ಗಂಟೆಗೆ ಅಂತ ಹೇಳಿರೋದು 9 ಗಂಟೆಯಿಂದ 9 ನಿಮಿಷಗಳ ಕಾಲ ಬೆಳಕನ್ನ ತೋರಿಸಲಿಕ್ಕೆ ಬೆಳಕನ್ನ ಅಂದ್ರೆ ದೀಪವನ್ನ ಹಚ್ಚಲಿಕ್ಕೆ ಮೊಂಬತ್ತಿಯನ್ನ ಹಚ್ಚಲಿಕ್ಕೆ ಹಾಗೆ ಟಾರ್ಚ್ ಮೊಬೈಲ್ ನಲ್ಲಿ ಟಾರ್ಚ್ ಇದ್ರೆ ಟಾರ್ಚ್ ಅನ್ನ ತೋರಿಸಲಿಕ್ಕೆ ಹೇಳಿರುವಂತದ್ದು ಯಾಕೆ ಅನ್ನುವ ಪ್ರಶ್ನೆಗೆ ಮೋಸ್ಟ್ ಪ್ರಾಬಬ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗಲಿದೆ ಯಾಕೆಂದ್ರೆ ಯಾವುದೇ ಉದ್ದೇಶ ಇಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ ಇದು ಎಲ್ಲಾದರೂ ಜನತಾ ಕರ್ಫ್ಯೂ ನಲ್ಲಿ ಆದಂತ ಸಂದರ್ಭದಂತೆ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ವೈದ್ಯರಿಗೆ ನರ್ಸ್ ಗಳಿಗೆ ಅವರಿಗೆಲ್ಲರಿಗೂ ಗಂಟೆಯನ್ನ ಬಾರಿಸುವ ಮುಖಾಂತರ ತಟ್ಟೆಯನ್ನ ಬಡಿಯುವ ಮುಖಾಂತರ ಎಲ್ಲರೂ ಕೂಡ ಅಭಿನಂದನೆಯನ್ನ ಧನ್ಯವಾದವನ್ನ ಸಲ್ಲಿಸಿದ್ರಲ್ಲ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೆರವಣಿಗೆ ಜಾತ್ರನೆ ಮಾಡಿಬಿಟ್ಟಿದ್ರು ಆ ಒಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಮೆರವಣಿಗೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೇಳುವಂತ ವೇಳೆನೂ ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ನಿಮ್ಮ ಮನೆಯ ಮುಂಭಾಗ ಅಥವಾ ದ್ವಾರದಲ್ಲಿ ಬಂದು ಮಾತ್ರ ದೀಪವನ್ನ ಬೆಳಗಿಸಿ ಅಂತ ಹೇಳ್ತಾ ಇದ್ರು ಅದ್ರ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಅವರು ಇಂಡಿಯಾವನ್ನ ಲಾಕ್ ಡೌನ್ ಮಾಡಿದ್ರು ಈಗ ಏಪ್ರಿಲ್ 5ರ ನಂತರ ಯಾವ ರೀತಿಯಾದಂತ ಘೋಷಣೆಯನ್ನ ಹೊರಡಿಸಬಹುದು ಅನ್ನೋದೇ ಪ್ರಶ್ನೆ ಆಗಿದೆ ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ ಜೊತೆ ಜ್ಯೋತಿಷಿಗಳಾಗಿರುವಂತಹ ಸಿ ಎಸ್ ಆರ್ ದ್ವಾರಕನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಈಗ ಏಪ್ರಿಲ್ 5ನೇ ತಾರೀಕು ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ದೀಪವನ್ನ ಹಚ್ಚಿ ಮೊಂಬತ್ತಿಯನ್ನ ಹಚ್ಚಿ ಅಂತ ಮೋದಿ ಅವರ ಸಂದೇಶವನ್ನ ನೀವು ಕೂಡ ನೋಡಿದ್ರ ಏನ್ ಹೇಳಲಿಕ್ಕೆ ಬಯಸ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ನಾನು ಈ ಶಾಸ್ತ್ರಾಧಾರದಲ್ಲಿ 9ಕ್ಕೂ ಚೈತ್ರ ಮಾಸಕ್ಕೂ ಹಿಂದೂ ವಾಸರಕ್ಕೂ ಹಾಗೂ ದ್ವಾದಶಿ ಮತ್ತು ತ್ರಯೋದಶಿಗಳ ತಿಥಿಗೂ ಬಹಳವಾದ ಮಹತ್ತರವಾದ ಒಂದು ವಿಷಯ ಇರುತ್ತೆ 9 ಬಹಳ ಪವಿತ್ರವಾದ ಒಂದು ಸಂಖ್ಯೆ 9 ಯಾವಾಗ್ಲೂ ಜಗದ ಸಂಖ್ಯೆ ಅಂತ ಹೇಳಿದೆ ಶೂನ್ಯ ಬಿಟ್ರೆ 9 ಹತ್ತೇ ಬರುತ್ತೆ ಇನ್ ಯಾವುದೇ ಬೇಕಾದ್ರೂ 1, 2, 3, 4, 7, 8, 9 ಬರಬೇಕು ಆ 9 ಗಂಟೆ ನಿಮಿಷ ಅದು ಅವರು ಚುನಾವಣಾ ಅದನ್ನ ಅವ್ರು ತಗೊಂಡಿದ್ರೆ ಆ ನಂಬರ್ನ ಆ ಗಂಟೆ ಆ ನಿಮಿಷ ತಗೊಂಡಿದ್ರೆ ಭಾರತ ದೇಶಕ್ಕೆ ಯಾವ ಒಂದು ವಿಷಾಣು ಸೋಂಕಿನಿಂದ ರೋಗಭರಿತವಾಗಿದೆ ಆ ದೀಪದ ಮೂಲಕ ರೋಗವು ಭಾರತಕ್ಕೆ ಕತ್ತಲು ಹೊರಟು ಹೋಗಲಿ ಅಂತಾನೆ ಅದು ಮಾಡತಕ್ಕಂಥದ್ದು ಇದು ಚೈತ್ರ ಮಾಸ ಇದು ಚೈತ್ರ ಮಾಸದಲ್ಲಿ ಇದು ವಿಷ್ಣು ಮಾಸ ಇದು ದಶಾವತಾರಗಳನ್ನು ಮಾಡಿ ರಾಮಾವತಾರಗಳು ಬಂದಿರತಕ್ಕಂಥವನು ಪರಮಾತ್ಮನು ಅವನಿಗೇನು ಮನುಷ್ಯನ ಒಂದು ರೂಪ ಅವಶ್ಯಕತೆ ಇರಲಿಲ್ಲ ಮನುಷ್ಯನಂತೆ ಮನುಷ್ಯನಾಗಿ ನಡ್ಕೊಂಡು ದೇವರಂತೆ ದೇವರಾಗಿದ್ದು ಆಧ್ಯಾತ್ಮ ರಾಮಾಯಣದಲ್ಲಿ ಪಾರ್ವತಿ ಸಾಂಬಸದಾಶಿವರ ಒಂದು ಚರ್ಚೆಯಲ್ಲಿ ರಾಮನೇ ರಾಮತಾರಕವಂತಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿಬಿಟ್ಟಿದ್ದಾನೆ ಅಂತ ಮಹಾಮಂತ್ರ ಅಂತ ಮಹತ್ತರವಾದ ಮಾಸ ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಎಲ್ಲರೂ ರಾಮನ ಪ್ರಾರ್ಥನೆ ಮಾಡಿಯೇ ಮಾಡ್ತಾರೆ ಮೇನ್ ಆಗಿದೆ ವಸಂತ ಋತು ವಸಂತ ಋತು ಅಂದ್ರೆ ಮಾಘ ಪಾಲ್ಗುಣ ದೇಶೀಯ ಋತು ಅಂತ ಕರೆದು ಅಲ್ಲಿ ಒಣಗಿದ ಎಲೆಗಳು ಎಲ್ಲ ಕೆಳಗೆ ಬಿದ್ದು ಮತ್ತೆ ಚಿದುರಾಗಿ ಹಸುರಾಗಿ ಸುಂದರವಾದ ಭಾರತವನ್ನ ಮಾಡತಕ್ಕಂತ ಮಾಸ ಅದು ಮೇಲಾಗಿ ಯಾವ ನಿಮಗೆ ಗೊತ್ತಾಗಿದೆ ಎಲ್ಲರೂ ಗೊತ್ತಿದೆ ಹಿಂದಿನ ಒಂದು ಮುಖ್ಯ ನ್ಯಾಯಾಧೀಶರು ಭಾರತ ನ್ಯಾಯಾಧೀಶರು ರಂಜನ್ ಗೊಗೋಯ್ ಅವರ ಒಂದು ಅವರ ಪೀಠ ಇದ್ದಾಗ ಈ ರಾಷ್ಟ್ರಕ್ಕೆ ಮತ್ತೆ ರಾಮದೇವರ ಉದಯವಾಗಿದೆ ಮತ್ತೆ ರಾಮ ರಾಜ್ಯದಲ್ಲಿ ಯಾವ ಶತ್ರು ಕಾಟವಾಗಲಿ ರೋಗ ಭೀತಿಯಾಗಲಿ ಅಧರ್ಮವಾಗಲಿ ಯಾವುದು ಇರಲಿಲ್ಲ ಹಾಗೆ ಕೂಡ ಈ ಮೋದಿಯವರ ಕಾಲದಲ್ಲೂ ಕೂಡ ಅದಕ್ಕೆಲ್ಲ ದಾರಿ ಆಗುತ್ತೆ ಖಂಡಿತವಾಗಿ ಆ ರಾಮನಿಗೆ
ಆ ದೇವರ ದೇವರ ದೀಪದ ಬೆಳಕು ತಗಲಿ ಅದರಿಂದ ಜ್ಞಾನಜ್ಯೋತಿ ಹೊರಟು ಆ ಜ್ಞಾನಜ್ಯೋತಿಯಿಂದ ಭಾರತ ಪ್ರಜ್ವಲವಾಗುತ್ತೆ. ಇದೆಲ್ಲ ಯಾಕಾಗಿದೆ ಅಂತಂದ್ರೆ ನಮ್ಮ ದೇಶಕ್ಕೆ ಈ ಸೋಂಕಿನ ಭಯ ಬೇಡ ಯಾರಿಗೂ. ರೋಗಗ್ರಸ್ತ ಭಾರತವಲ್ಲ ಇದು, ಇದು ತ್ಯಾಗ ಭೂಮಿ, ಶಾಂತಿ ಸುಖವನ್ನೇ ಕೊಡತಕ್ಕಂತ ಭೂಮಿ. ಸೋ ಒಳ್ಳೆ ಕೇಳಿಕೊಂಡು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ, ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮೋದಿ ಸಂದೇಶವನ್ನ ನೀವೆಲ್ಲರೂ ಕೂಡ ಗಮನಿಸಿದಿರಾ. ಏಪ್ರಿಲ್ 5ನೇ ತಾರೀಕು ಭಾನುವಾರ ರಾತ್ರಿ 9:09 ಕಾಲ ನಿಮ್ಮ ಮನೆಯ ಮುಂದೆ ಅಥವಾ ಮಹಡಿಯ ಮೇಲೆ ಬಂದು ನೀವು ದೀಪವನ್ನ ಹಚ್ಚಿ, ಅಂದ್ರೆ ಮನೆಯಲ್ಲಿ ಲೈಟ್ ಅನ್ನೆಲ್ಲ ಆನ್ ಮಾಡಿದ್ರೆ ಅದೆಲ್ಲವನ್ನು ಕೂಡ ಬಂದ್ ಮಾಡಿ, ಆಫ್ ಮಾಡಿ, ಕರೆಂಟ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ನೀವು ಬೆಳಗ್ಗೆ ಅಂದ್ರೆ ಆ ರಾತ್ರಿ 9:09 ಕಾಲ ದೀಪವನ್ನ ಹಚ್ಚಿ, ಟಾರ್ಚ್ ಅನ್ನ ಹಚ್ಚಿ ಅಂತೆಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕೆ, ಯಾವ ಉದ್ದೇಶ? ಯಾಕೆಂದ್ರೆ ಇಲ್ಲಿ ಬಡವರಿಗೆ ಎಲ್ಲೊಂದ್ ಕಡೆ ಕೊರೋನಾ ಅನ್ನೋದು ಅಂಧಕಾರವನ್ನ ಮೂಡಿಸಿದೆ, ಅದೆಲ್ಲವನ್ನು ಕೂಡ ತೊಲಗಿಸಬೇಕಾಗಿದೆ ಅನ್ನುವ ಉದ್ದೇಶದ ಜೊತೆಗೆ ಭಾರತೀಯರೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವ ಸಂದೇಶವನ್ನ ಕೂಡ ಸಾರ್ಬೇಕಾಗಿದೆ ಇಡೀ ವಿಶ್ವಕ್ಕೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು ನರೇಂದ್ರ ಮೋದಿ ಅವರು. ಇಸ್ ಅಂಧಕಾರಮಯ ಕೊರೋನಾ ಸಂಕಟ ಕೋ ಪರಾಜಿತ್ ಕರ್ನೆಗೆ ಲಿಯೆ ಹಮೇ ಪ್ರಕಾಶ ಕೆ ತೇಜ್ ಕೋ ಚಾರೋ ದಿಶಾಓ ಮೇ ಫೈಲಾನಾ ಹೈ ಔರ್ ಇಸ್ಲಿಯೆ ಇಸ್ ಸಂಡೆ 5 ಏಪ್ರಿಲ್ ಕೋ ಹಮ್ ಸಬ್ಕೋ ಮಿಲ್ಕರ್ ಕೊರೋನಾ ಕೆ ಸಂಕಟ ಕೆ ಅಂಧಕಾರ ಕೋ ಚುನೌತಿ ದೇನಿ ಹೈ ಉಸೆ ಪ್ರಕಾಶ್ ಕಿ ತಾಕತ್ ಕಾ ಪರಿಚಯ ಕರಾನಾ ಹೈ. ಇಸ್ 5 ಏಪ್ರಿಲ್ ಕೋ ಹಮೇ 130 ಕರೋಡ್ ದೇಶವಾಸಿಯೋ ಕಿ ಮಹಾಶಕ್ತಿ ಕಾ ಜಾಗರಣ ಕರ್ನಾ ಹೈ. 130 ಕರೋಡ್ ದೇಶವಾಸಿಯೋ ಕೆ ಮಹಾಸಂಕಲ್ಪ ಕೋ ನಯೀ ಊಂಚಾಯಿಯೋ ಪರ ಲೇ ಜಾನಾ ಹೈ. 5 ಏಪ್ರಿಲ್ ರವಿವಾರ ಕೋ ರಾತ 9 ಬಜೆ ಮೇ ಆಪ್ ಸಬ್ಕೆ 9 ಮಿನಿಟ್ ಚಾಹತಾ ಹೂಂ. ಧ್ಯಾನ್ ಸೆ ಸುನಿಯೇಗಾ, 5 ಏಪ್ರಿಲ್ ಕೋ ರವಿವಾರ ಕೋ ರಾತ 9 ಬಜೆ ಘರ್ ಕಿ ಸಭಿ ಲೈಟೆ ಬಂದ್ ಕರ್ಕೆ ಘರ್ ಕೆ ದರವಾಜೆ ಪರ್ ಯಾ ಬಾಲ್ಕನಿ ಮೇ ಖಡೆ ರಹಕರ್ 9 ಮಿನಿಟ್ ಕೆ ಲಿಯೆ ಮೊಂಬತ್ತಿ, ದಿಯಾ, ಟಾರ್ಚ್ ಯಾ ಮೊಬೈಲ್ ಕಿ ಫ್ಲ್ಯಾಶ್ ಲೈಟ್ ಜಲಾಯೆ. ಮೇ ಫಿರ್ ಕಹೂಂಗಾ, ಮೊಂಬತ್ತಿ, ದಿಯಾ, ಟಾರ್ಚ್ ಯಾ ಮೊಬೈಲ್ ಕಿ ಫ್ಲ್ಯಾಶ್ ಲೈಟ್ 5 ಏಪ್ರಿಲ್ ಕೋ ರಾತ್ ಕೋ 9 ಬಜೆ 9 ಮಿನಿಟ್ ತಕ್ ಜರೂರ್ ಜಲಾಯೆ. ಔರ್ ಉಸ್ ಸಮಯ ಯದಿ ಘರ್ ಕಿ ಸಭಿ ಲೈಟೆ ಬಂದ್ ಕರೆಂಗೆ, ಚಾರೋ ತರಫ್ ಜಬ್ ಹರ್ ವ್ಯಕ್ತಿ ಏಕ್ ಏಕ್ ದಿಯಾ ಜಲಾಯೆಗಾ, ತಬ್ ಪ್ರಕಾಶ್ ಕಿ ಉಸ್ ಮಹಾಶಕ್ತಿ ಕಾ ಅಹ್ಸಾಸ್ ಹೋಗಾ, ಜಿಸ್ಮೆ ಏಕ್ ಹಿ ಮಕ್ಸದ್ ಸೆ ಹಮ್ ಸಬ್ ಲಡ್ ರಹೆ ಹೈ ಯೆ ಉಜಾಗರ್ ಹೋಗಾ. ಉಸ್ ಪ್ರಕಾಶ್ ಮೇ, ಉಸ್ ರೋಶನಿ ಮೇ, ಉಸ್ ಉಜಾಲೆ ಮೇ ಹಮ್ ಅಪನೆ ಮನ್ ಮೇ ಯೆ ಸಂಕಲ್ಪ ಕರೆ ಕಿ ಹಮ್ ಅಕೇಲೆ ನಹೀ ಹೈ, ಹಮ್ ಅಕೇಲೆ ನಹೀ ಹೈ, ಕೋಯ್ ಭಿ ಅಕೇಲಾ ನಹೀ ಹೈ. 130 ಕರೋಡ್ ದೇಶವಾಸಿ ಏಕ ಹೀ ಸಂಕಲ್ಪ ಕೆ ಸಾಥ್ ಕೃತ ಸಂಕಲ್ಪ ಹೈ. ಸಾಥಿಯೋ, ಮೇರಿ ಏಕ್ ಔರ್ ಪ್ರಾರ್ಥನಾ ಹೈ, ಇಸ್ ಆಯೋಜನ ಕೆ ಸಮಯ ಕಿಸಿ ಕೋ ಭಿ ಕಹೀ ಪರ್ ಭಿ ಇಕಟ್ಠಾ ನಹೀ ಹೋನಾ ಹೈ. ರಾಸ್ತೋ ಮೇ, ಗಲಿಯೋ ಮೇ, ಯಾ ಮೊಹಲ್ಲೋ ಮೇ ನಹೀ ಜಾನಾ ಹೈ, ಅಪನೆ ಘರ್ ಕೆ ದರವಾಜೆ ಬಾಲ್ಕನಿ ಸೆ ಹೀ ಇಸೆ ಕರ್ನಾ ಹೈ.
सोशल डिस्टेंसिंग, सोशल डिस्टेंसिंग की लक्ष्मण रेखा को कभी भी लांघना नहीं है। सोशल डिस्टेंसिंग को किसी भी हालत में तोड़ना नहीं है। कोरोना की चेन तोड़ने का यही रामबाण इलाज है। इसलिए 5 अप्रैल रविवार को रात 9 बजे कुछ पल अकेले बैठकर मां भारती का स्मरण कीजिए। 130 करोड़ देशवासियों के चेहरों की कल्पना कीजिए। 130 करोड़ देशवासियों की सामूहिकता, इस महाशक्ति का एहसास कीजिए। यह हमें संकट की इस घड़ी से लड़ने की ताकत देगा और जीतने का आत्मविश्वास भी। हमारे यहां कहा गया है, उत्साह हो बलवान आर्य, न अस्ति उत्साह परम बलम, स उत्साहस्य लोकेशु न किंचित अपि दुर्लभम। यानी हमारे उत्साह, हमारी स्पिरिट से बढ़कर के दुनिया में कोई फोर्स नहीं होता है। दुनिया में ऐसा कुछ भी नहीं है जो हम इस ताकत से हासिल न कर पाए। अपडेट्स अब अदू मु स्मॉल ब्रेक। ಮೋದಿ ಸಂದೇಶಕ್ಕಾಗಿ ಇಡೀ ಭಾರತ ತುಂಬಾ ಕಾತುರದಿಂದ ಕಾಯ್ತಾ ಇತ್ತು. ಏನೇ ಸಂದೇಶವನ್ನ ಕೊಡ್ತಾರೆ ನರೇಂದ್ರ ಮೋದಿಯವರು ಅಂತ. ಆ ಸಂದೇಶ ಈಗ ಆಲ್ರೆಡಿ ಹೊರಬಂದಿದೆ. ಆ ಸಂದೇಶವನ್ನ ನೀವು ಕೂಡ ನೋಡಿದಿರಾ. ಈಗ ಆ ಸಂದೇಶವನ್ನ ಯಾವ ರೀತಿಯಾಗಿ ಪಾಲನೆ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಯಾಕೆಂದ್ರೆ ಅವತ್ತು ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂದ ಸಂದರ್ಭದಲ್ಲಿ ಗುಂಪು ಗುಂಪಾಗಿ ಜನ ಬಂದಿದ್ರು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂದ್ರೂ ಕೂಡ ಮಾಡಿರಲಿಲ್ಲ. ಈ ಬಾರಿಯಾದ್ರೂ ಈ ಸಂದೇಶವನ್ನಾದ್ರೂ ಕೂಡ ಕ್ಲೀನ್ ಆಗಿ ಪಾಲನೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳುವಂತ ಸಂದರ್ಭದಲ್ಲಿ ಮೇನ್ ಆಗಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಂತದ್ದು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಪಾಲನೆ ಮಾಡಿ, ನಿಮ್ಮ ಮನೆಯ ಮುಂಭಾಗ ಬಂದು ಮಾತ್ರ ದೀಪವನ್ನ ಹಚ್ಚಿ 9 ನಿಮಿಷಗಳ ಕಾಲ ಅಂತ ಹೇಳ್ತಾ ಇದ್ದಂತದ್ದು ಅಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದ್ದಂತದ್ದು. ಇನ್ನೊಂದು ಕಡೆ ಏಪ್ರಿಲ್ 5ನೇ ತಾರೀಕು ಇದೆಲ್ಲವೂ ಆದ್ಮೇಲೆ ನೆಕ್ಸ್ಟ್ ಡೇ ಏನಾದರೂ ಬಂದ್ಬಿಟ್ಟು ಈ ಒಂದು ಲಾಕ್ಡೌನ್ ಮುಂದುವರೆಸಲಾಗುತ್ತೆ ಅಂತ ಹೇಳ್ಬಿಡ್ತಾರ ನರೇಂದ್ರ ಮೋದಿಯವರು ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆ ರೀತಿಯಾದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಏನಾದರೂ ಬಂದ್ಬಿಡುತ್ತಾ ಅಂತ. ಯಾಕೆಂದ್ರೆ ಇದೇ ರೀತಿಯಾಗಿ 22ನೇ ತಾರೀಕು ಜನತಾ ಕರ್ಫ್ಯೂ ಅದಾದ ನಂತರ ನರೇಂದ್ರ ಮೋದಿಯವರು ಬಂದು ಭಾರತವನ್ನ ಲಾಕ್ಡೌನ್ ಮಾಡಲಾಗ್ತಾ ಇದೆ 21 ದಿನಗಳ ಕಾಲ ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಏಪ್ರಿಲ್ 5ನೇ ತಾರೀಕು ಅವರು ಈ ಒಂದು ಅಂದ್ರೆ 9:09 ಕಾಲ ದೀಪವನ್ನು ಹಚ್ಚಬೇಕು ಅಂತ ಹೇಳಿದಾರಲ್ಲ, ಸೊ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು. ಈ ಕುರಿತಂತೆ ಮತ್ತಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಇವತ್ತು ಸಾಕಷ್ಟು ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇದ್ರು ಭಾರತದ ಜನ, ಏನು ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಂತ ಏನು ಹೇಳ್ಬೋದು ಅವರ ಈ ಒಂದು ಸಂದೇಶವನ್ನ ನೋಡ್ತಾ ಇದ್ರೆ? ಈಗ ಆಕ್ಚುಲಿ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಒಂದು ವಿಡಿಯೋ ಸಂದೇಶವನ್ನ ಕಳಿಸಿದ್ರೆ ಅದರಲ್ಲಿ ಏಪ್ರಿಲ್ 5ನೇ ತಾರೀಕು ಅಂದ್ರೆ ಭಾನುವಾರ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೋಮ್ಬತ್ತಿ, ದೀಪ ಅಥವಾ ಮೊಬೈಲ್ ಲೈಟ್ ಗಳನ್ನ ಉರಿಸಿ ಅನ್ನುವಂತಹ ಸಂದೇಶವನ್ನ ನೀಡಿದರೆ ಈ ಮುಖಾಂತರ ತಪಸೋಮ ಜ್ಯೋತಿರ್ಗಮಯ ಅನ್ನುವ ರೀತಿಯಲ್ಲಿ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಅನ್ನುವ ನಿಟ್ಟಿನಲ್ಲಿ ಈ ಕರೋನಾ ಕಷ್ಟದಿಂದ ಅಥವಾ ಅಂಧಕಾರದಿಂದ ಬೆಳಕಿನೆಡೆಗೆ ಹೆಜ್ಜೆ ಹಾಕ್ತಿದೀವಿ ಅನ್ನುವಂತ ಸಂದೇಶವನ್ನ ಕೊಡಿ ಎನ್ನುವಂತ ಮಾತನ್ನ ಹೇಳಿದರೆ ಅವರು ಕೂಡ ಇಂಥದೇ ಸಂದೇಶವನ್ನ ನೀಡಿದರೆ ಅಂದ್ರೆ ಕರೋನಾ ಕಷ್ಟ ಇದೆ ಎಲ್ರಿಗೂ ಕೂಡ ಅಂದ್ರೆ ದೇಶದ ಪ್ರತಿಯೊಬ್ಬನನ್ನು ಬಾಧಿಸುತ್ತಿರುವಂತಹ ಕಷ್ಟ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಕೇವಲ ಕರೋನಾ ಸೋಂಕು ಪೀಡಿತರಿಗೆ ಅಷ್ಟೇ ಅಲ್ಲ, ಯಾಕೆಂದ್ರೆ ಈಗ ಲಾಕ್ಡೌನ್ ಇಂದಾಗಿ ಅಥವಾ ಈ ಒಂದು ಉಟ್ಕೊಂಡಿರುವಂತಹ ಭಯದಿಂದಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟವನ್ನ ಅನುಭವಿಸ್ತಿದ್ದಾರೆ. ಹಂಗಾಗಿ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅಂಧಕಾರ ನಿರ್ಮಾಣ ಆಗಿದೆ, ಕತ್ತಲು ಕವಿದಿದೆ. ಈ ಕತ್ತಲಿಂದ ಅಥವಾ ಅಂಧಕಾರದಿಂದ
ಕರಿನೆರಳಿನಿಂದ ಆಚೆ ಬರಬೇಕು ಅಂತಂದ್ರೆ ಬೆಳಕು ಬೇಕು ಅಂತ ಬೆಳಕನ್ನ ನೀವು ಹೊತ್ತಿಸಿ ಅನ್ನುವಂತ ಸಂದೇಶವನ್ನ ನೀಡಿದರೆ ಆಫ್ ಕೋರ್ಸ್ ಅವರು ಹಿಂದೆ ಮಾರ್ಚ್ 26ನೇ ತಾರೀಕು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು ಚಪ್ಪಾಳೆ ತಟ್ಟಿ ಅಂತ ಆದ್ರೆ ಆ ಸಂದರ್ಭದಲ್ಲಿ ಜನ ಏನು ಮಾಡಿದ್ರು ಅದು ಅಂತ ಬಂದ್ರಿತ್ತಲ್ಲಿ ಮಿಸ್ ಇಂಟರ್ಪ್ರಿಟೇಷನ್ ಆಗಿತ್ತು ಅವರು ಜನತಾ ಜನ ಚಪ್ಪಾಳೆ ತಟ್ಟುವುದರ ಜೊತೆಗೆ ಬೀದಿಗೆ ಬಂದು ಸಂಭ್ರಮಿಸಿದ್ರು ಅಂದ್ರೆ ಮತ್ತೆ ಒಟ್ಟೊಟ್ಟಿಗೆ ಜನ ಜಮಾವಣೆಗೊಂಡಿದ್ರು ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಮೇಂಟೈನ್ ಮಾಡುವುದನ್ನ ಮರ್ತಿದ್ರು ಸೋ ಹಾಗಾಗಿ ಈಗ ಆ ರೀತಿ ಎಡವಟ್ಟು ಆಗಬಾರದು ಎನ್ನುವ ಹಿನ್ನೆಲೆಯಲ್ಲಿ ನೀವೆಲ್ಲೆಲ್ಲಿ ಇರ್ತೀರಿ ಅಂದ್ರೆ ನಿಮ್ಮ ಮನೆಗಳಲ್ಲಿ ಮಾತ್ರ ನೀವು ಮಾಡಿ ಯಾವ ಕಾರಣಕ್ಕೂ ರಸ್ತೆಗೆ ಇಳಿಬೇಡಿ ಅನ್ನುವಂತಹ ಆ ಎಚ್ಚರಿಕೆಯನ್ನ ಕೂಡ ಹೇಳಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧನೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ವಿಷಯವರೆಗಿನ ಸುದ್ದಿ ಈಗ ನಿಮ್ ಜೊತೆ ಮಾನ್ಯ ಸಚಿವರಾಗಿರುವಂತ ಗೋಪಾಲಯ್ಯ ಅವರು ಇರ್ತಾರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಸಾಕಷ್ಟು ಸಮಸ್ಯೆಗಳಿದೆ ನ್ಯಾಯಬೆಲೆ ಅಂಗಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಗ್ರಾಹಕರು ಸರಿಯಾದಂತಹ ವ್ಯವಸ್ಥೆ ಆಗ್ತಾ ಇಲ್ಲ ಅಂತೆಲ್ಲ ಕೂಡ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ರು ಈಗ ಸ್ವತಃ ನೀವೇ ಕರೆಯನ್ನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡಿಟ್ಕೊಳ್ಬಹುದು ಸಚಿವರು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದ್ರೆ ಅದಕ್ಕೂ ಮುಂಚೆ ಒಂದು